ನಮಸ್ಕಾರ ವಿಶೇಖರ್, ನಾನು ನಿಮ್ಮ ಫಿಟ್ನೆಸ್ ಗೈಡ್ ರಘು. ಹಾಗೂ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ, ಜಿಮ್ಮಿಗೆ ಹೋಗ್ತೀರಾ ಅಂಥವ್ರು ಬೊಜ್ಜಿನ ಬೇಗ ಕರಗಿಸೋದಕ್ಕೆ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ, ಕಾರ್ಡಿಯೋನ ಅಥವಾ ವೆಯ್ಟ್ ಟ್ರೈನಿಂಗ ಮತ್ತು ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಬೇಗ ಬೊಜ್ಜು ಕರಗುತ್ತೆ ಮತ್ತು ಏನಕ್ಕೆ ಅಂತ ಎಲ್ಲ ತಿಳ್ಕೊಳ್ಳೋಣ ಇವತ್ತು. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಕಾರ್ಡಿಯೋ ಮತ್ತು ವೆಯ್ಟ್ ಟ್ರೈನಿಂಗ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮಗೆ ಎರಡು ವಿಷಯನ ಅರ್ಥ ಮಾಡಿಸ್ಬೇಕು. ಅದರಲ್ಲಿ ಮೊದಲನೇದಾಗಿ ATP ಅಂದರೆ ಏನು ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟು, ಇವಾಗ ನಾವು ತರಕಾರಿ ಇಸ್ಕೊಳ್ಳೋದಕ್ಕೆ ಹೋದಾಗ ನಾವು ದುಡ್ಡು ಕೊಡಲೇಬೇಕು. ಓಕೆ, ಸೊ ಇಂಡಿಯನ್ ರುಪೀಸ್ ಕೊಟ್ಟರೆ ನಮಗೆ ಅವನು ತರಕಾರಿ ಕೊಡ್ತಾನೆ. ಅದೇ ನಾವು $ ಅಥವಾ ಏನು ಯೂರೋಸ್ ಏನಾದರೂ ಕೊಟ್ಟರೆ ಅವನು ಹೇಳ್ತಾನೆ, ಸರ್ ಈ ಕರೆನ್ಸಿ ಇಲ್ಲಿ ನಡೆಯಲ್ಲ ಸರ್, ಅದಕ್ಕೆ ನಾವು ತರಕಾರಿ ಕೊಡೋದಕ್ಕಾಗಲ್ಲ ಸರ್ ಅಂತಂದಾನೆ. ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಆ ಕರೆನ್ಸಿ ಏನು ನಡೀತಿದೆ ಅದನ್ನು ಮಾತ್ರ ಕೊಟ್ಟರೆ ನಮಗೆ ತರಕಾರಿ ಸಿಗುತ್ತೆ. ಅದೇ ಥರನೇ ನಮ್ಮ ಬಾಡಿ ಒಳಗಡೆ ಒಂದು ಕರೆನ್ಸಿ ಇರುತ್ತೆ, ಆ ಕರೆನ್ಸಿ ಇದ್ದರೆ ಮಾತ್ರ ನಮ್ಮ ಬಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಮೋಸ್ಟ್ ಆಫ್ ದ ಕೇಸಸ್ ಒಳಗಡೆ. ಆ ಕರೆನ್ಸಿನೇ ATP. ಓಕೆ, ಸೊ ಇವಾಗ ನಮ್ಗೆ ಯಾವಾಗ್ಲೂ ಯಾವುದೇ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕಂದ್ರೆ, ಯಾವುದೇ ಎಕ್ಸಸೈಸ್ ಇಲ್ಲ ಏನು ನಡಿಬೇಕಂದ್ರೂ, ಸೊ ನಮಗೆ ಎನರ್ಜಿ ಬೇಕಾಗಿರುತ್ತೆ. ಆ ಎನರ್ಜಿ ಎಲ್ಲನೂ ಈ ಕರೆನ್ಸಿಯಿಂದನೇ ಬರುತ್ತಿರುತ್ತೆ, ಅಂದರೆ ATPಯಿಂದನೇ ನಮ್ಮ ಬಾಡಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಕೊತಿರುತ್ತೆ. ಓಕೆ, ಸೊ ಎರಡನೇದಾಗಿ ಈ ಏರೋಬಿಕ್ ಮತ್ತು ಆ್ಯನರೋಬಿಕ್ ಆ್ಯಕ್ಟಿವಿಟಿ ಅಂದರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಬೇಕು. ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಏರೋಬಿಕ್ ಬಂದ್ಬಿಟ್ಟು ಯಾವಾಗ ಆಮ್ಲಜನಕದ ಶೇಕಡ ಜಾಸ್ತಿ ಇರುತ್ತೋ ಆವಾಗ ಏರೋಬಿಕ್ ಅಂತ ಅಂತಾರೆ, ಮತ್ತು ಆಮ್ಲಜನಕದ ಶೇಕಡ ಕಮ್ಮಿ ಇದ್ದಾಗ ಆ್ಯನರೋಬಿಕ್ ಅಂತ ಅಂತಾರೆ. ಬಟ್ ಎಲ್ಲಿ ಆಮ್ಲಜನಕದ ಶೇಕಡ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅಂದರೆ ಸೆಲ್ ಒಳಗಡೆ. ಓಕೆ, ಸೊ ಇವಾಗ ಈ ATP ಏನು ಹೇಳಿದ್ನೋ ನಾನು, ಅದನ್ನು ಯಾವುದೋ ಒಂದು ಪ್ರೊಡ್ಯೂಸ್ ಮಾಡ್ತಿರ್ಬೇಕಲ್ವ, ಅದೇನೇ ಸೆಲ್ ಮಾಡುತ್ತೆ. ಓಕೆ, ಸೊ ಇವಾಗ ನಾವು ಏನೇ ಊಟ ತಿಂದ್ರೂ, ಅಂದರೆ ಸಿಂಪಲ್ ಆಗಿ ನಾನು ಎಕ್ಸಾಂಪಲ್ ಏನು ಹೇಳಬೇಕು ಅಂತಂದರೆ, ಇವಾಗ ನಾವು ಊಟ ತಿಂದಿದ್ದು ಗ್ಲೂಕೋಸ್ ಒಂದು ಸಿಂಪಲ್ ಮಾಲಿಕ್ಯೂಲು ಸೆಲ್ ಒಳಗಡೆ ಹೋದಾಗ ಆ ಸೆಲ್ಲು ATPಸ ಕನ್ವರ್ಟ್ ಮಾಡಿ ಆ ATPಯಿಂದ ನಮಗೆ ಎನರ್ಜಿ ಸಿಗುತ್ತೆ. ಓಕೆ, ಸೊ ಈ ಸೆಲ್ಲು ಆ ಕೆಲಸ ಮಾಡ್ತಿರುತ್ತೆ. ಯಾವಾಗ ಈ ಸೆಲ್ ಒಳಗಡೆ ಆಮ್ಲಜನಕ ಶೇಕಡ ಜಾಸ್ತಿ ಇರುತ್ತೋ ಆವಾಗ ಏರೋಬಿಕ್ ಝೋನ್ ಒಳಗಡೆ ಕೆಲಸ ಮಾಡ್ತಿರುತ್ತೆ, ಅಂದರೆ ಆಮ್ಲಜನಕ ಜಾಸ್ತಿ ಇರೋಂಥ ಝೋನ್ ಒಳಗಡೆ ಕೆಲಸ ಮಾಡ್ತಿರುತ್ತೆ. ಯಾವಾಗ ಈ ಸೆಲ್ ಒಳಗಡೆ ಕಮ್ಮಿ ಆಕ್ಸಿಜನ್ ಇರುತ್ತೆ, ಅಂದರೆ ಆಮ್ಲಜನಕ ಕಮ್ಮಿ ಇದ್ದಾಗ ಆ್ಯನರೋಬಿಕ್ ಒಳಗಡೆ ಕೆಲಸ ಮಾಡ್ತಿರುತ್ತೆ. ಇದೇ ಕಾರ್ಡಿಯೋ ಆ್ಯಕ್ಟಿವಿಟೀಸ್ ಮತ್ತು ವೆಯ್ಟ್ ಟ್ರೈನಿಂಗ್ ಮಧ್ಯೆ ಇರೋಂಥ ಡಿಫ್ರೆನ್ಸು ಹೇಗೆ ಅಂತ ನಾನು ಹೇಳ್ತೀನಿ. ಈ ಏರೋಬಿಕ್ ಆ್ಯಕ್ಟಿವಿಟಿ ಅಂದರೆ ಆಮ್ಲಜನಕ ಶೇಕಡ ಜಾಸ್ತಿ ಇರೋಂಥ ಝೋನ್ ಏನಿದೆಯೋ ಅದರೊಳಗಡೆ ಒಂದು ಸಿಂಪಲ್ ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಯಾವಾಗ ಒಳಗೋದಾಗ ಅದು 38 ATPs ಕೊಡುತ್ತೆ ಅಂತ ಅಂದ್ಬಿಟ್ಟು ಪ್ರೂವ್ ಆಗಿದೆ. ಓಕೆ, ಸೊ 38 ಎಲ್ಲರಿಗೂ 38 ಅಲ್ಲ, ಬಟ್ ಆಲ್ಮೋಸ್ಟ್ 30-38 ATPs ಪ್ರೊಡ್ಯೂಸ್ ಆಗುತ್ತೆ, ಎಲ್ಲರಿಗೂ ಡಿಫ್ರೆಂಟ್ ಆಗಿರುತ್ತದೆ. ಓಕೆ, ಸೊ 31 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಬಂದುಬಿಟ್ಟು 38 ಕೊಡುತ್ತೆ ATPs. ಆ 38ಯಿಂದ ನೀವು ಎಷ್ಟೊಂದು ಎನರ್ಜಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಓಕೆ, ಸೊ ಯಾವಾಗ್ಲೂ ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ, ಇವಾಗ ನಾವು ನಡ್ಕೊಂಡು ಹೋಗ್ತಿರ್ತೀರಿ ಅಂತ ಅಂದ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾನೆ ಇರ್ಬೋದು ನಾವು, ಅಂದರೆ ನಮ್ಮ ಬಾಡಿ ಒಂದು ಸಿಂಪಲ್ ಗ್ಲೂಕೋಸ್ ತೊಗೊಂಡು ಅದರಿಂದ ಎಷ್ಟೊಂದು ಎನರ್ಜಿ ಪ್ರೊಡ್ಯೂಸ್ ಮಾಡ್ತು ಅಂತ. ಓಕೆ, ಸೊ ಆ್ಯನರೋಬಿಕ್ ಆ್ಯಕ್ಟಿವಿಟಿ ಒಳಗಡೆ ಏನಾಗ್ತಿದೆ ಅಂತಂದರೆ, ಒಂದು ಸಿಂಪಲ್ ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಹೋದಾಗ ಸೆಲ್ ಒಳಗಡೆ ಆಮ್ಲಜನಕದ ಶೇಕಡ ಕಮ್ಮಿ ಇದ್ದಿದ್ದರಿಂದ ಏನಾಗ್ತಿದೆ ಅಂತಂದರೆ, ಒಂದೇ ಒಂದು ATP ಬಂತು. ಓಕೆ, ಸೊ ಒಂದು ಗ್ಲೂಕೋಸಿಂದ ಒಂದೇ ಒಂದು ATP ಬಂತು ಆ್ಯನರೋಬಿಕ್ ಝೋನ್ ಒಳಗಡೆ. ಆಮ್ಲಜನಕ ಶೇಕಡ ಜಾಸ್ತಿ ಇದ್ದಾಗ ಒಂದು ಗ್ಲೂಕೋಸಿಂದ 38 ATPs ಬಂತು, ಅಂದರೆ ತುಂಬ ಜಾಸ್ತಿ ಎನರ್ಜಿ ಬಂತು. ಸೊ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ನೀವು ಯಾವಾಗ ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂತ ಅನ್ಕೊತಿದ್ದೀರಾ ಅಥವಾ ಬೊಜ್ಜನ್ನ ಕರಗಿಸ್ಬೇಕು ಅಂತ ಅನ್ಕೊತಿದ್ದೀರಾ ಅಂತಂದರೆ, ನಿಮ್ಮ ಬಾಡಿ ಒಳಗಡೆ ಫಸ್ಟೇ ಎಷ್ಟೊಂದು ಸ್ಟೋರ್ಡ್ ಇದೆ ನಿಮ್ಮ ಬಾಡಿ ಒಳಗಡೆ ಫಸ್ಟೇ ಎನರ್ಜಿ ಇದೆ, ಅದನ್ನು ನೀವು ಈಚೆ ಕಡೆ ಜಾಸ್ತಿ ಆಗಬೇಕು. ಓಕೆ, ಸೊ ಆಕ್ಸಿಜನ್ ಜಾಸ್ತಿ ಇದ್ದಾಗ ಏನಾಗ್ತಿದೆ ಅಂದರೆ, ಒಂದೇ ಒಂದು ತೆಗೆದು ಜಾಸ್ತಿ ಎನರ್ಜಿ ಕೊಡ್ತಿತ್ತು, ಆಕ್ಸಿಜನ್ ಕಮ್ಮಿ ಇದ್ದಾಗ ಏನಾಗ್ತಿದೆ ಅಂದರೆ ಒಂದೇ ಒಂದು ತೆಗೀತು ಅದರಿಂದ ಸ್ವಲ್ಪ ಎನರ್ಜಿ ಬಂತು. ಆವಾಗ ನೀವು ಬಾಡಿಗೆ ತಿರ್ಗಾ ಇನ್ನೊಂದು ಟ್ರಿಗರ್ ಮಾಡ್ತಿದ್ದೀರಾ ಏನು ಅಂತಂದರೆ, ಇನ್ನೊಂದನ್ನು ತಗೋ ತಿರ್ಗಾ ಎನರ್ಜಿ ಕೊಡು, ಇನ್ನೊಂದನ್ನು ತಗೋ ತಿರ್ಗಾ ಎನರ್ಜಿ ಕೊಡು ಅಂತಂದ್ಬಿಟ್ಟು. ಸೊ ಏನು ಮಾಡಬೇಕು ಅಂತಂದರೆ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಆ್ಯನರೋಬಿಕ್ ಝೋನ್ ಒಳಗಡೆ ಕೆಲಸ ಮಾಡ್ತಿರ್ಬೇಕು, ಅಂದರೆ ಆಮ್ಲಜನಕದ ಶೇಕಡ ಕಮ್ಮಿ ಇರೋಂಥ ಆ್ಯಕ್ಟಿವಿಟೀಸ್ ಮಾಡಬೇಕು. ಯಾವುದ್ಯಾವುದು ಅಂತ ಅಂದರೆ, ವೆಯ್ಟ್ ಟ್ರೈನಿಂಗ್ ಒಂದು, ಹೈ ಇಂಟೆನ್ಸಿಟಿ ಇಂಟ್ರವಲ್ ಟ್ರೈನಿಂಗ್ ಅಂತ ಅಂತಾರೆ, ಅಂದರೆ ಇಂಟ್ರವಲ್ ಟ್ರೈನಿಂಗ್. ಇವಾಗ ನಾವು ಸ್ಪ್ರಿಂಟ್ಸ್ ಓಡ್ತೀರಿ, 100 meters ಸ್ಪ್ರಿಂಟ್ಸ್ ಓಡೋದಕ್ಕೂ ಮತ್ತು ಜಾಗ್ ಮಾಡ್ಕೊಂಡು ಹೋಗೋದಕ್ಕೂ ತುಂಬ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಎಷ್ಟೊಂದು ಜನಕ್ಕೆ ಹೇಳಿದ್ರೆ ಜಾಗ್ ಮಾಡ್ಕೊಂಡು ಹೋಗು ಅಂತಂದರೆ ಅವ್ರು ಆರಾಮಾಗಿ 1/2 ಗಂಟೆ ಮಾಡ್ತಾರೆ, ಬಟ್ ಅದೇನೇ 200 meters ಸ್ಪ್ರಿಂಟ್ ಓಡಪ್ಪ ನೀನು ಅಂತಂದ ತಕ್ಷಣ ಬೇಗ ಸುಸ್ತಾಗಿ ಹೋಗ್ತಾರೆ. ಇದೇ ಏರೋಬಿಕ್ಕು ಮತ್ತು ಆ್ಯನರೋಬಿಕ್ ಮಧ್ಯೆ ಇರೋಂಥ ಡಿಫ್ರೆನ್ಸು. ಓಕೆ, ಸೊ ಯಾವಾಗ ನೀವು ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂತ ಅನ್ಕೊತಿದ್ದೀರೋ ಆವಾಗ ನೀವು ಬಾಡಿಯಿಂದ ಜಾಸ್ತಿ ತೆಗಿಬೇಕು, ಅದಾಗೋದು ಯಾವಾಗಲೂ ಆ್ಯನರೋಬಿಕ್ ಝೋನ್ ಒಳಗಡೆ ಮಾತ್ರ. ಸೊ ವೆಯ್ಟ್ ಟ್ರೈನಿಂಗ್ ಮಾಡಿ, HIIT ಮಾಡಿ, ಸ್ಪ್ರಿಂಟ್ಸ್ ಇಲ್ಲಾಂತಂದರೆ ಓನ್ ಬಾಡಿ ವೆಯ್ಟ್ ಒಳಗಡೆ
ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ. ಈ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗ ನಿಮ್ಮ ಬಾಡಿಯಿಂದ ಜಾಸ್ತಿ ಗ್ಲೂಕೋಸ್ನ ತೆಗೀತಿರ್ತೀರ ಮತ್ತು ಜಾಸ್ತಿ ಫ್ಯಾಟ್ ಲಾಸ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಇನ್ಫಾರ್ಮೇಷನ್ ಬೇಕಾಗಿದ್ದರೆ, ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಹೆಸರು ಫಿಟ್ ಕನ್ನಡಿಗ. ಆ್ಯಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಇಸ್ ರಘು ಸೈನಿಂಗ್ ಆಫ್ ಆ್ಯಂಡ್ ಲವ್ ಯು ಆಲ್.